ಸೊ ಹಿಂದಿನ ಎರಡು ವಿಡಿಯೋದಲ್ಲಿ ದೀಕ್ಷಾ ಪ್ಲಾಟ್ಫಾರ್ಮಲ್ಲಿ ಕಾಂಟೆಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ರಿವ್ಯೂಯರ್ ರೋಲ್ ಇರೋ ಅಂಥವರು ಕಾಂಟೆಂಟನ್ನು ಹೇಗೆ ರಿವ್ಯೂ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಆಲ್ರೆಡಿ ದೀಕ್ಷಾ ಪ್ಲಾಟ್ಫಾರ್ಮಲ್ಲಿ ಲಾಗಿನ್ ಆಗಿದ್ದೀನಿ. ಈಗ ಕನ್ಫ್ಯೂಸ್ ಆಗೋದು ಬೇಡ. ಈ ಇಂಟರ್ಫೇಸನ್ನು ನೋಡಿದ ತಕ್ಷಣ ನಾವು ಕ್ರಿಯೇಟ್ ಮಾಡೋವಾಗ ಇದ್ದಿದ್ದು ಇಂಟರ್ಫೇಸೇ ಬೇರೆ, ಇವಾಗ ಬೇರೆ ಇದೆ ಅಂತ ಹೇಳಿ ಇಂಟರ್ಫೇಸ್ ಚೇಂಜ್ ಆಗಿದೆ. ಹಾಗಾಗ್ಬಿಟ್ಟು ಈಗ ನೀವು ದೀಕ್ಷಾದಲ್ಲಿ ಲಾಗಿನ್ ಆದರೂ ಕೂಡ ಇದೇ ಇಂಟರ್ಫೇಸೇ ನಿಮಗೆ ಸಿಗೋದು. ನಾವು ಹಳೆ ಇಂಟರ್ಫೇಸಲ್ಲಿ ಏನಾಗಿತ್ತು, ಡಿಜಿಟಲ್ ಟೆಕ್ಸ್ಟ್ ಬುಕ್, ಕೋರ್ಸಸ್, ಟಿ ವಿ ಕ್ಲಾಸಸ್ ಆಲ್ ಆದಮೇಲೆ ನಾವು ಲಾಗಿನ್ ಆದಾಗ ಇಲ್ಲೇ ವರ್ಕ್ ಸ್ಪೇಸ್ ಸಿಗ್ತಾ ಇತ್ತು. ಆದರೆ ಈಗ ಏನ್ ಮಾಡಬೇಕು, ನಮ್ಮ ಪ್ರೊಫೈಲ್ ಏನಿದೆ, ನಾವು ಲಾಗಿನ್ ಆದಾಗ ಇಲ್ಲಿ ನಮ್ಮ ಪ್ರೊಫೈಲ್ ಬರುತ್ತಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮಗೆ ವರ್ಕ್ ಸ್ಪೇಸ್ ಸಿಗುತ್ತೆ. ವರ್ಕ್ ಸ್ಪೇಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಗೇನ್ ನಮ್ಮ ವರ್ಕ್ ಸ್ಪೇಸ್ ಏನಿದೆ ಸೇಮ್ ಟ್ಯಾಬ್ ಓಪನ್ ಆಯಿತು. ರಿವ್ಯೂ ಮಾಡೋವಾಗ ನಾವು ಇಲ್ಲಿ ಅಪ್ ಫಾರ್ ರಿವ್ಯೂ ಅನ್ನೋ ಅಂತ ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ರಿವ್ಯೂಗೆ ಇರೋಂತ ಎಲ್ಲಾ ಬಂದಿರೋಂತ ಎಲ್ಲಾ ಕಾಂಟೆಂಟ್ ಗಳು ಕೂಡ ಸಿಗುತ್ತೆ. ಆದ್ರೆ ಅದು ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಕ್ರಿಯೇಟ್ ಮಾಡಿ ನಮ್ಮ ಕರ್ನಾಟಕ ದೀಕ್ಷಾ ಇಂದ ಲಾಗಿನ್ ಆಗಿ ಮಾಡಿದ್ರೆ ಅದಷ್ಟೂ ಕೂಡ ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ಗೆ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅಷ್ಟು ಕಾಂಟೆಂಟ್ ಇಲ್ಲಿ ನಮಗೆ ಸಿಕ್ಕಿರುತ್ತೆ. ಆದ್ರೆ ಅಷ್ಟನ್ನು ಕೂಡ ನೀವೇ ರಿವ್ಯೂ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಏನ್ ಅಸೈನ್ ಮಾಡಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಧಾರವಾಡ ಡಯಟ್, ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಡಯಟ್ ಅವರು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಅನ್ನ ನೀವು ರಿವ್ಯೂ ಮಾಡ್ಬೇಕಲ್ವಾ. ಹಾಗಾಗಿ ಏನ್ ಮಾಡ್ತೀವಿ, ಇಲ್ಲಿ ಶೋ ಫಿಲ್ಟರ್ಸ್ ಗೆ ಬಂದು ಬೋರ್ಡ್ ಸೆಲೆಕ್ಟ್ ಮಾಡ್ತೀವಿ. ಯಾವುದು, ಕರ್ನಾಟಕ ಬೋರ್ಡ್, ಮೀಡಿಯಂ ಕನ್ನಡ ಮೀಡಿಯಂ ಅವ್ರ ಇಂಗ್ಲಿಷ್ ಮೀಡಿಯಂ, ಅದು ನೀವು ಯಾವ್ದನ್ನ ಮಾಡ್ತಾ ಇದೀರಾ. ಈಗ ಕನ್ನಡ ಮೀಡಿಯಂ ಕಾಂಟೆಂಟ್ ಬೇಕು ಅಂದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಕಾಂಟೆಂಟ್ ಎರಡು, ಈಗ ಒಂದೇ ಪಾಠದ್ದು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡೂ ನೀವು ರಿವ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ಎರಡು ಮೀಡಿಯಂ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಕನ್ನಡ ಮತ್ತೆ ಇಂಗ್ಲಿಷ್. ಸೆಲೆಕ್ಟ್ ಗ್ರೇಡ್ 10th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್. ಆದ್ರೆ 10th ಸ್ಟ್ಯಾಂಡರ್ಡ್ ಇನ್ನು ಯಾವುದು ಕಾಂಟೆಂಟ್ ಕ್ರಿಯೇಟ್ ಆಗಿಲ್ದೆ ಇರೋದ್ರಿಂದ ನಾನು 9th ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ 9th ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಅಪ್ಲೈ. ಸೊ ಇಲ್ಲಿ 9th ಕ್ಲಾಸ್ನ ಎಲ್ಲಾ ಕಾಂಟೆಂಟ್ ಇಲ್ಲಿ ಬರ್ತಾ ಇದೆ. ಆದ್ರೆ ನಿಮ್ಗೆ ಅಸೈನ್ ಮಾಡಿ ಯಾವ್ಯಾವ ಪಾಠದ್ದು ಅಂತೇಳಿ ಅಸೈನ್ ಮಾಡಿದ್ರೆ ಅದೇ ಪಾಠದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಭಕ್ತಿ ಪಂತ್ ತಗೊಂತೀನಿ. ಅದು ಓಪನ್ ಮಾಡಿದಾಗ, ಕ್ಲಿಕ್ ಮಾಡಿದಾಗ ಇಲ್ಲಿ ಆ ಕಾಂಟೆಂಟ್ ನನಗೆ ಈ ತರ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಪ್ರತಿಯೊಂದನ್ನು ಕೂಡ ಇಲ್ಲಿ ಚೆಕ್ ಮಾಡಬೇಕು. ಅಂದ್ರೆ ಸ್ಪೆಲ್ಲಿಂಗ್, ಪಾಠದ ಹೆಸರು ಕರೆಕ್ಟ್ ಆಗಿದೆಯಾ. ಇಲ್ಲಿ ಬರೀ ಭಕ್ತಿ ಪಂತ್ ಅಂತ ಇದೆ, ಆದ್ರೆ ಅದು ಯಾವ ತರದ ಕಾಂಟೆಂಟ್ ಅಂತ ಹೇಳಿ ಅವರು ಹೆಸರು ಕೊಟ್ಟಿಲ್ಲ. ಅಂದ್ರೆ 1 mark ಕ್ವಶನ್, 2 mark ಕ್ವಶನ್. ಅದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ಬರ್ದಿದ್ದಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 or 4 ಸೆಂಟೆನ್ಸಸ್ ಈಚ್ ಅಂತ ಹೇಳಿ. ಓಕೆ, ಸೊ ಕೀವರ್ಡ್ಸ್ ಹಾಕಿದಾರ, ಹಾಕಿದ್ದಾರೆ. ಸೊ ಎಲ್ಲ ಸರಿ ಇದೆ ಇಲ್ಲಿ. ಅಂದ್ರೆ ಏನೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಇತ್ತು, ಮ್ಯಾಂಡೇಟರಿ ಫೀಲ್ಡ್ಸ್ ಅನ್ನ ಫಿಲ್ ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆ. ಕ್ಲಾಸ್ ಹೆಸರು ಕರೆಕ್ಟ್ ಆಗಿದೆ, ಸಬ್ಜೆಕ್ಟ್ ಹೆಸರು ಕರೆಕ್ಟ್ ಆಗಿದ್ರೆ, ಟೈಟಲ್ ಕೂಡ ಕರೆಕ್ಟ್ ಆಗಿದೆ. ಇನ್ನು ಟೈಟಲ್ ನ ಇನ್ನು ಆಪ್ಟ್ ಅಂತಂದ್ರೆ ಈ ಭಕ್ತಿ ಪಂತ್ ಮುಂದೆ ಒಂದು ಹೈಫನ್ ಹಾಕ್ಬಿಟ್ಟು ಇದು 3 or 4 ಸೆಂಟೆನ್ಸಸ್ ಆಗಿರೋದ್ರಿಂದ ಎಲ್ ಎ ಲಾಂಗ್ ಆನ್ಸರ್ ಅಂತ ಹಾಕಿದ್ರೆ ಇನ್ನೂ ಕೂಡ ಕರೆಕ್ಟ್ ಆಗಿ ಇರೋದು. ಓಕೆ, ಆದ್ರೂ ಇದು ಪರವಾಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಲೈಡ್ ನಮ್ಗೆ ಓಪನ್ ಆದಾಗ ಏನ್ ಕಾಣಿಸ್ತಾ ಇದೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 or 4 ಸೆಂಟೆನ್ಸಸ್ ಈಚ್. ಅದಾದ್ಮೇಲೆ ಕ್ಲಿಕ್, ಈ ಥಮ್ಸ್ ಅಪ್ ಸಿಂಬಲ್ ಐಕನ್ ಕೊಟ್ಟಿದ್ದಾರೆ ಫಾರ್ ದ ಆನ್ಸರ್ ಅಂತ ಹೇಳಿ. ಹಾಗೇನೆ ಪಾಠದ ಹೆಸರು ಕೂಡ ಅವರು ಸ್ಲೈಡ್ ಮೇಲೆನೆ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಹೂ ಆರ್ ಸಿಕ್ಸ್, ವಿಚ್ ಇಸ್ ದರ್ ಹೋಲಿ ಬುಕ್. ಆನ್ಸರ್, ದ ಫಾಲೋಯರ್ಸ್ ಆಫ್ ಗುರು ನಾನಕ್ ಆರ್ ಕಾಲ್ಡ್ ಸಿಕ್ಸ್, ಹಿಸ್ ಟೀಚಿಂಗ್ಸ್ ಆರ್ ಕಲೆಕ್ಟೆಡ್ ಇನ್ ಅ ಬುಕ್ ಕಾಲ್ಡ್ ಗ್ರಂಥ್ ಸಾಹಿಬ್, ಇಟ್ ಇಸ್ ದರ್ ಹೋಲಿ ಬುಕ್. ಡೀಟೇಲ್ ಆಗಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಕ್ವಶನ್ ಗೆ ಕ್ವಶನ್ ನಂಬರ್ ಕೊಡಿ ಅಂತ ಹೇಳ್ಬೋದು, ಕೊಟ್ಟಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ರೈಟ್ ಅಬೌಟ್ ಮೀರಾಬಾಯ್ಸ್ ಬರಬೇಕು ಅಲ್ವಾ, ಮೀರಾಬಾಯ್ಸ್ ಡಿವೋಷನ್ ರಿಗಾರ್ಡಿಂಗ್ ಲಾರ್ಡ್ ಕೃಷ್ಣ. ಸೊ ಈ ಕ್ವಶನ್ ಅಲ್ಲಿ ನೀವು ಏನ್ ಮಾಡಬೇಕು, ರೀಪ್ಲೇಸ್ ಅಥವಾ
rewrite the question as write about Mirabai's BHAI alado BAI Mirabai's devotion towards Lord Krishna ಅಂತ ಹೇಳಿ ರೀರೈಟ್ ಮಾಡಿ ಅಂತ ಹೇಳಿ ಇಲ್ಲೇ ಕೊಟ್ಬಿಟ್ಟು ಇಲ್ಲಿ ರಾಕೆಟ್ ಸಿಂಬಲ್ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಆನ್ಸರ್ ಕೂಡ ಬಟನ್ ಕ್ಲಿಕ್ ಮಾಡಿದ್ರೆ ಆನ್ಸರ್ ಬರುತ್ತಾ ಬರಲ್ವಾ ಅದನ್ನ ನೋಡ್ಬೇಕು. ಹಾಗೇನೆ ಇದನ್ನು ಕೂಡ ಇಲ್ಲಿನೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಗ್ರಾಮರ್ ಮಿಸ್ಟೇಕ್ ಏನಾದ್ರೂ ಇದ್ರೆ ಅದನ್ನು ಕೂಡ ನೋಡ್ಬೇಕು. ವಾಟ್ ಈಸ್ ಅ ಫೇಮಸ್ ವರ್ಕ್ ಆಫ್ ಚೈತನ್ಯ, ಹೂ ವಾಸ್ ಅ ಫಾಲೋಯರ್ ಆಫ್ ಚೈತನ್ಯ, ಕ್ವಶನ್ ಕರೆಕ್ಟ್ ಆಗಿದೆ. ಓಕೆ, ಇಲ್ಲೇನ್ ಮಾಡ್ಬೋದು, ಆ ಬುಕ್ ನೇಮ್ ಅನ್ನ ಕೊಡುವಾಗ ಇನ್ವರ್ಟೆಡ್ ಕಾಮಾದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೇಮ್ ದ ಇಂಪಾರ್ಟೆಂಟ್ ಸೈನ್ಸ್ ಆಫ್ ಕರ್ನಾಟಕ, ಆನ್ ಇಂಪಾರ್ಟೆಂಟ್, ಇದು ತಪ್ಪಿದೆ ಅಲ್ವಾ ಈ ಕ್ವಶನ್ ನಲ್ಲಿ. ಇನ್ ದ ಕ್ವಶನ್, ಇನ್ ದ ಆನ್ಸರ್ ಫಾರ್ ದ ಕ್ವಶನ್, ಕ್ವಶನ್ ಅನ್ನ ಹಾಕ್ಬೇಕು, ನೇಮ್ ದ ಇಂಪಾರ್ಟೆಂಟ್ ಸೈಂಟ್ಸ್ ಆಫ್ ಕರ್ನಾಟಕ, ಅಲ್ಲ ಏನ್ ಮಾಡ್ಬೇಕು, ಆನ್ ಇಂಪಾರ್ಟೆಂಟ್ ಸೈಂಟ್ಸ್ ಆಫ್ ಕರ್ನಾಟಕ ತಪ್ಪಾಗತ್ತೆ ಅಲ್ವಾ, ರಿಮೂವ್ ಆನ್. ನೇಮ್ ದ ಕನಕದಾಸ, ಸ್ಪೆಲ್ಲಿಂಗ್ ಆಫ್ ಕನಕದಾಸ ಇನ್ ದ ಕ್ವೆಶ್ಚನ್. ನೇಮ್ ಕನಕದಾಸ ಇಂಪಾರ್ಟೆಂಟ್, ಫುಲ್ ಕ್ವಶನ್ ಅನ್ನ ಬೇಕಿಲ್ಲ, ಅದು ಅರ್ಥ ಆಗೋಷ್ಟು ಮಾಡಿದ್ರೆ ಸಾಕು. ರಿಮೂವ್ ದ, ಹಾಗೇನೆ ಕರೆಕ್ಟ್ ದ ಸ್ಪೆಲ್ಲಿಂಗ್ ಆಫ್ ಕನಕ ದಾಸ, ಆಯ್ತಾ, ಅದನ್ನ ಕ್ಲಿಕ್ ಮಾಡಿದ್ರೆ ಅಪ್ ಆರೋ ಇದೆಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿನೂ ಅಷ್ಟೇ, ಆನ್ ರಿಮೂವ್ ಇನ್ ದ ಆನ್ಸರ್, ರಿಮೂವ್ ಆನ್. ಸೊ ಅಷ್ಟು ಕ್ವಶನ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಮೋಸ್ಟ್ಲಿ 5 ಕ್ವಶನ್ಸ್. ಓಕೆ, ಸೊ ಅದಷ್ಟು ನಾವು ಟೈಪ್ ಮಾಡಿದೀವಿ ಏನೇನು ಚೇಂಜಸ್ ಅಂತೇಳಿ. ಸೊ ರಿಕ್ವೆಸ್ಟ್ ಚೇಂಜಸ್ ಹೋಗಿ ಅದರ್ ಇಶ್ಯೂಸ್ ಅಲ್ಲಿ ಹೋಗಿ ಪ್ಲೀಸ್ ಕರೆಕ್ಟ್ ಆಸ್ ಸಜೆಸ್ಟೆಡ್ ಇನ್ ದ ಕಮೆಂಟ್ಸ್. ಚೇಂಜಸ್ ಅನ್ನ ಕಳಿಸ್ಬೇಕು. ಸೊ ಕಾಂಟೆಂಟ್ ಇಲ್ಲಿ ನಮ್ಗೆ ಮಿಸ್ಟೇಕ್ಸ್ ಅಂದ್ರೆ ರಿವ್ಯೂಯರ್ಗೆ ಅಲ್ಲಿ ಮಿಸ್ಟೇಕ್ ಕಾಣ್ತಾ ಇದೆ, ಆ ಮಿಸ್ಟೇಕ್ಸ್ ಅನ್ನ ಕರೆಕ್ಟ್ ಮಾಡಿ ಅಂತ ಹೇಳಿ ಹಾಕ್ತಾ ಇದೀವಿ. ಇನ್ನೊಂದು ಭಕ್ತಿ ಪಂಥನ ಓಪನ್ ಮಾಡ್ಕೊಂತೀನಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ಸೆಂಟೆನ್ಸ್. Who started a school of Vaishnavism in North India? ಇಲ್ಲಿ ದ ಆಗ್ಬೇಕು, ಕರೆಕ್ಟ್ ಆಗಿರುವಂತದ್ದು ಯಾವ್ದನ್ನಾದ್ರು ತಗೊಂಡು ತೋರಿಸ್ತೀನಿ. ಫ್ಯಾಮಿಲಿ ಅಂತ ತಗೊಂಡೆ, ವಾಟ್ ಈಸ್ ಫ್ಯಾಮಿಲಿ,
What does the term famulus mean? Servant. For what purpose has human society formed social institutions? Okay. Latin. On what factor is the relationship between family members depend? Single blood relationship. Where do all the members of the family live? In one place under one roof. Okay. Which is the smallest unit of the society? The family. What is a patriarchal family? The family that owns the father and trades property in his own name. It's wrong. Okay. Ille. Rephrase the answer for the question. What is patriarchal family? What is a central family? What is a joint family? Okay. So ಇಲ್ಲಿ ಚೇಂಜಸ್ ಅನ್ನ ಹಾಕಿದ್ದೀನಿ. ಚೇಂಜಸ್ ಅನ್ನ ಹಾಕಿದಾಗ ಏನ್ ಮಾಡಬೇಕು? ರಿಕ್ವೆಸ್ಟ್ ಚೇಂಜಸ್ ಹೋಗಿ, ಪ್ಲೀಸ್ ಎಡಿಟ್ ಅಥವಾ ಕರೆಕ್ಟ್ ಆಸ್ ಸಜೆಸ್ಟೆಡ್ ಇನ್ ದ ಕಾಮೆಂಟ್ಸ್. ರಿಕ್ವೆಸ್ಟ್ ಚೇಂಜಸ್ ಕೊಡ್ಬೇಕು. ಕರೆಕ್ಟ್ ಆಗಿರೋಂಥದ್ದು ಯಾವ್ದನ್ನಾದ್ರೂ ತಗೊಳ್ಳೋಣವಾ? ದ ಮೊಗಲ್ಸ್ ಆ್ಯಂಡ್ ದ ಮರಾಠಾಸ್ ಅಂತ ನೋಡಿದೆ. ಓಕೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಇಲ್ಲಿನೂ ತಪ್ಪು ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ, ವಾಪಸ್ ಹಾಕ್ಬೇಕು. ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಷನ್, ಸಿ ಫುಲ್ ಸ್ಟಾಪೇ ಕೊಟ್ಟಿಲ್ಲ, ಫುಲ್ ಸ್ಟಾಪ್ ಕೊಡಬೇಕು. ಹಾಗೇನೆ ಆ್ಯಂಡ್ ಸಿಂಬಲ್ ಎಲ್ಲೆಲ್ಲೋ ಕೊಡೋದಲ್ಲ, ಕ್ವಶನ್ ಕೆಳಗಡೆನೆ ಬರಬೇಕದು ಸಿಂಬಲು ಅಲ್ವಾ? ಸಿಂಬಲು ಕ್ವಶನ್ ಕೆಳಗಡೆನೆ ಬರಬೇಕು. ಓಕೆ. ಸಮಾಜದ ಪ್ರಕಾರಗಳು ನೋಡೋಣ. ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದೆಲ್ಲ. ಇಲ್ಲಿ ಇದು ಎಲ್ಲ ಸರಿ ಇದೆ ಅಂತ ಅನ್ಸಿದ್ರೆ ಏನ್ ಮಾಡ್ಬೇಕು? ಪಬ್ಲಿಷ್ ಬಟನ್ಗೆ ಬಂದು ಇಲ್ಲಿರೋಂತ ಎಲ್ಲಾ ಚೆಕ್ ಬಾಕ್ಸಸ್ ಅನ್ನ ಚೆಕ್ ಮಾಡಬೇಕು. ಅಂದ್ರೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಎಲ್ಲಾ ಬಾಕ್ಸ್ಗಳಿಗೂ ರೈಟ್ ಬಾಕ್ಸ್ ಮಾರ್ಕ್ ಬರ್ಲಿಲ್ಲ ಅಂತ ಹೇಳಿದ್ರೆ, ನೀವು ಕ್ಲಿಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪಬ್ಲಿಷ್ ಮಾಡ್ಲಿಕ್ ಆಗಲ್ಲ. ಸೊ ಪಬ್ಲಿಷ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಕಾಂಟೆಂಟ್ ಪಬ್ಲಿಷ್ ಆಯ್ತು. ಸೊ ಇದಿಷ್ಟು ರೋಲು ರಿವ್ಯೂ ಅರ್ಧ.